ಈ ಕಾಮಿಡಿ ಎಲ್ಲ ಸಿನಿಮಾದಲ್ಲ ಯಾವ ಸ್ಟೈಲ್ ಅಲ್ಲಿ ಬೇಕು ಅಂತ ಹೇಳಿದ್ರೆ, ಮಗಳು ಏನ್ ಹೇಳ್ತಾಳೋ ಅದೇ ಅಲ್ವಾ. ನಮಗೆ ಆರ್ಟ್ ಬಗ್ಗೆ ಏನ್ ಗೊತ್ತೇಳಿ, ಎಲ್ಲಾನು ಹಾರ್ಟೇನೆ. ಅದು ಚೆನ್ನಾಗಿರ್ಬೇಕು ಅಂತಾನೆ ಕೆಲ್ಸಗಾರನ್ನೆಲ್ಲ ನಾ ಇಲ್ಲಿ ಇಟ್ಕೊಂಡಿದೀನಿ. ನೀವೇ ನೋಡಿ ಚೆನ್ನಾಗಿ ಬರೀರಿ. ಆದ್ರೆ ಒಂದು, ಚಿತ್ರನ ನೋಡಿದ ತಕ್ಷಣ ಅರ್ಥ ಆಗ್ಬಾರ್ದು. ಯಾರಾದ್ರೂ ಬಂದು ಹೇಳದ್ಮೇಲೆ ಅರ್ಥ ಆಗ್ಬೇಕು. ಅದೇ ಅಲ್ವೇ ನಮ್ಮ ಮಾಡ್ರನ್ ಆರ್ಟ್. ಈ ತರ ಆಗಾಗ ಜೋಕ್ ಎಲ್ಲ ಮಾಡ್ತೀನಿ, ನೀವು ಬೇಜಾರಾಗ್ಬಾರ್ದು. ಏನಪ್ಪ ಎಲ್ಲಿ ಬಂದ್ರ ಅವರು? 10 ನಿಮಿಷ ಆಯ್ತು ಅಣ್ಣ. ಓಂ ನಮ ಶಿವಾಯ. ಏನಪ್ಪ ಶಿವನ್ನೇ ಇಲ್ಲಿ ಚೆನ್ನಾಗಿ ದೊಡ್ಡದಾಗಿ ಬರದ್ರೆ ಚೆನ್ನಾಗಿರುತ್ತಲ್ಲ. ಯಾರು ಪರಮಶಿವನ? ಅಲ್ಲ ಆಫೀಸ್ ದೇವಸ್ಥಾನ ಆಗ್ಬಿಡಲ್ವಾ? ಕಾಯಕವೇ ಕೈಲಾಸ ಅಂದ್ಮೇಲೆ ಆಫೀಸ್ ದೇವಸ್ಥಾನ ತಾನೆ. ಇರ್ಲಿ, ಚೆನ್ನಾಗಿರ. ಸರಿ, ಕೆಲಸ ಯಾವಾಗ ಶುರು ಮಾಡೋದು ಅಂತ ಹೇಳ್ಬಿಟ್ರೆ ಅದು ಆಫೀಸ್ ಸಮಯದಲ್ಲಿ ಮಾಡೋದ್ ಬೇಡ ಅಂತ ಅಣ್ಣ. ಒಂದು ವಿಷಯ, ನಾಳೆ ಶನಿವಾರ, ನಾಡ್ದು ಭಾನುವಾರ, ಸರಸ್ವತಿ ಪೂಜೆ, ಆಯುಧ ಪೂಜೆ, 5 ದಿನ ರಜಾ ಒಟ್ಟಿಗೆ ಬರುತ್ತಲ್ಲಣ್ಣ. ಸರಿ, ಹಾಗಿದ್ರೆ ನಾಳೆ ಶುರು ಮಾಡಿ. ಏನಪ್ಪ ಸಾರ್ ಕೆಲಸ ಮಾಡ್ತಿರ್ತಾರೆ ಅಂತ ಎಸಿ ಎಲ್ಲ ಆನಲ್ಲಿ ಇಟ್ಬಿಡ, 5 ಪ್ಲಾಂಟ್ ವೇಸ್ಟ್ ಆಗ್ಬಿಡುತ್ತೆ. ಬಾಗ್ಲ ತೆಗೆದ್ಬಿಟ್ರೆ ಸಮುದ್ರ ತರ ಗಾಳಿ ಬರುತ್ತೆ, ಪೇಂಟ್ ಬೇಗ ಒಣಗುತ್ತಲ್ಲ. ಏನಪ್ಪ ಇವಾಗ ಹೋದ್ರೆ ಸರಿಯಾಗಿರುತ್ತಣ್ಣ. ಸರಿನಪ್ಪ, ನಾನು ಹಿಂಗೆ ಬರ್ತೀನಿ. ಓಂ ನಮ ಶಿವಾಯ. ಗುಡ್. ಕಾರ್ಪೊರೇಟ್ ಆಫೀಸ್ ಅಲ್ಲೇ ಕಮ್ಯುನಿಸಂ ಸೇರಿಸ್ಬಿಟ್ರು ನೋಡ್ತೀಯಾ? ಯಾಕೆ ಡಾಲಿ ಸ್ಟೈಲ್ ಚೂಸ್ ಮಾಡಿದೆ? ಸರಿ, ಶಿವಾನು ಬೇಕು, ಬಾಲ್ ಬೇರಿಂಗ್ ಬೇಕು ಅಂದ್ರೆ ಡಾಲಿ ಬಿಟ್ಟಿ ಸ್ಟೈಲ್ ಅಲ್ವಾ? ಆ ಜಲಪಾತದಲ್ಲಿ 910 ಎಷ್ಟು ಚೆನ್ನಾಗಿ ಕಾಣ್ತಿದೆಲ್ಲ. ಕ್ಲಿಯರ್ ಆಗಿ ಗೊತ್ತಾಗತ್ತಲ್ಲ. ನಮಗ್ ಗೊತ್ತಿಲ್ವಾ, ತಲೆ ಮೇಲೆ ಮಚ್ಚು, ಸೈಡ್ ಅಲ್ಲಿ ಕಾರ್ ಮಾಸು, ಅದಕ್ಕೆ 100 ಮಾರ್ಕ್ಸ್ ಕೊಡ್ಬಹುದು. ಇದು ಮಗಳು ಹೇಳಿ ಹೇಳಿ ಪೇಂಟರ್ ಕೈಲಿ ಮಾಡಿಸಿರೋದು. ನಾನು ಇದ್ರ ಪಕ್ಕನೆ ಬರಲಿಲ್ಲ. ಮಗಳು ತುಂಬಾ ಬುದ್ಧಿವಂತಳು. ಸುಮ್ಮನೆ ಇರಿಯಪ್ಪ, ಯಾವಾಗ್ಲೂ ಹಾಗೆ. ಆಮೇಲೆ ಅಸಹ್ಯವಾಗಿರೋ ಕೆಲಸ ಮಾಡ್ಬಿಟ್ಟಣ. ಏನ್ ಹೇಳ್ತಿದ್ಯೋ ಬಾಯಿಲಿ. 1 ನಿಮಿಷ. ಏ ಬಿಡ, ಅಲ್ಲಿ ನೋಡೋಣ ಕಾರಂಜಲಿ ಏನ್ ಬರ್ದಿದ್ದಾನೆ ನೋಡೋಣ. ನೀರು ತಾನೆ ಬರ್ದವನೆ, 900 ಬರ್ದಿದ್ದಾನೆ. ಹೌದು, ನಮ್ಮ ಕೆಲ್ಸಗಾರ ಕೊಡೋ ಸಂಬಳ ಅಣ್ಣ. ಕೊಬ್ಬು ಎಷ್ಟ್ ಕೊಬ್ಬು ನೋಡೋಣ. ಅಲ್ಲಿ ನೋಡು, ಕಾಲ್ ಮಾರ್ಕ್ಸ್ ಕಾಣ್ತಾ ಇದ್ದಾನ? ಶಿವನ್ ತಲೆಯಲ್ಲಿ ನೋಡೋಣ, ಸುತ್ತಿ ಕುಡ್ಲು. ಸರಿ ಅದ್ ಬಿಡು, ಶಿವನ್ ನೋಡು, ಯಾರು ಗೊತ್ತಾಗ್ತಾ ಇದೆಯಾ? ಅವನೇನೇ. ಲೇ, ನನಗೆ ಇದೆಲ್ಲ ಗೊತ್ತಾಗ್ಲಿಲ್ಲ, ನಿನಗೆ ಹೇಗೋ ಗೊತ್ತಾಯ್ತು ಅಣ್ಣ. ನಾನು ಆ ಪೇಂಟಿಂಗ್ ನ ಡೀಪ್ ಆಗಿ ನೋಡ್ಬೇಕಾದ್ರೆ. ಇಲ್ಲಣ್ಣ, ಅವ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತಿರೋದು ನಾನು ಕಿವಿಯಾರ ಕೇಳಿದೆ. ಅಷ್ಟು ಕೊಬ್ಬಿರೋನ್ನ ಒಳಗ್ ಬಿಟ್ಟಿರೋದೇ ತಪ್ಪು. ಹೌದಣ್ಣ, ನಮ್ಮ ಆಫೀಸ್ ಲಾಕ್ಔಟ್ ಆಗಿ ಎಲ್ರಿಗೂ ಗೊತ್ತಾಗಿರೋದು ಇವನಿಂದಾನೆ. ಅವ್ರು ಸ್ಟ್ರೈಕ್ ನೋಟಿಸ್ ಕೊಟ್ಟಿರೋದೇ ಇವನಿಂದಾನೆ. ಸರಿ, ನಿಮ್ಗೆಲ್ಲ ಗೊತ್ತು, ನಿಮ್ ಮನೆ ಅಳಿ ಆಗ್ತಿದ್ದಾನೆ ಅಂತ. ಅಂದ್ರ ಏನೋ ಹೇಳ್ತಿದ್ಯಾ? ನಿಮ್ ಗೊತ್ತಿಲ್ವೇನಣ್ಣ, ಬಿಟ್ಬಿಡೋಣ. ಹೇಗೋ ಬಿಡೋದು, ಏನ್ ಮಾತಾಡ್ತಿದ್ಯಾ? ನಾನ್ ಮಾತಾಡ್ತಿಲ್ಲಣ್ಣ, ಆಫೀಸೇ ಮಾತಾಡ್ತಿದ್ದೆ. ಪೇಂಟಿಂಗ್ ಮಾಡ್ಬೇಕಾದ್ರೆ ಅವರಿಬ್ಬರಲ್ಲಿ ಪ್ರೀತಿ ಜಾಸ್ತಿ ಆಗ್ಬಿಡ್ತಾಣ. ನೀವ್ ಎಸಿ ಪ್ಲಾಂಟ್ ಬೇರೆ ಆಫ್ ಮಾಡಕ್ ಹೇಳಿದ್ರಲ್ಲ, ಬಿಸಿ ಜಾಸ್ತಿ ಆಗಿ. ಅಲ್ಲಿ ನೋಡೋಣ, ನಿಮ್ ಮುಂದೆನೆ ನೋಡಿದ್ರಣ್ಣ, ಗೋಡೆ ಮೇಲೆ ಕೈ ಇಕ್ಕಕ್ ಬಂದು ನಮ್ ಪಾಪನ ಮೇಲೆ ಕೈ ಇಟ್ಬಿಟ್ಟ. ಅಣ್ಣ, ಇದೀಗ ಬಿಡಬಾರ್ದು, ಆರಂಭದಲ್ಲೇ ಕತ್ತರಿಸ್ಬೇಕು. ಇಲ್ಲ ಅಂದ್ರೆ ವರ್ಕರ್ಸ್ ಮಧ್ಯೆ ನಮ್ ಮರ್ಯಾದೆ ಎಲ್ಲ ಹಾಳಾಗುತ್ತೆ. ಸರ್, ಅವ್ನು ಬಂದ್ಬಿಟ್ಟ. ಮೇಡಮ್ ಅವರನ್ನು ಅವ್ರ ಜೊತೆ ಬಂದಿದ್ದಾರೆ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಹಲೋ, ನಾನ್ ಧರ್ಮ. ಅಣ್ಣ, ಧರ್ಮ ಮಾತಾಡ್ತಾ ಇದ್ದೇನೆ. ಹಲೋ ಮೇಡಮ್, ಹೊರಟ್ಬಿಟ್ರು. ಸರಿ ಸರಿ ಸರಿ, ಯಾರಿಗೂ ಗೊತ್ತಿಲ್ಲದೆ ಕೆಲಸ ಮುಗಿಸಿ. ಅಯ್ಯೋ ಇರಮ್ಮ, ಅದೆಲ್ಲ ಬೇಡ, ನಾವೇ ಆಫೀಸಿಗೆ ಹೋಗ್ತೀವಿ. ಎಸಿ ಕಾರು, ಕೂಲ್ ಡ್ರಿಂಕ್ಸ್ ಬೇರೆ ಕೊಟ್ರು, ಅದಕ್ಕೆ ಅವಸರ. ನಮಗೂ ಅವಶ್ಯಕತೆ ಇಲ್ವಾ? ನಾವೆಲ್ಲ ಬೀದಿಲಿ ನಾಟಕ ಮಾತ್ರ ಮಾಡಕ್ಕಾಗತ್ತೆ. ಅಯ್ಯೋ ಪಾಪಿಗಳ, ಗಂಡಸರ ಮರ್ಯಾದೆನೆ ಹಾಳು ಮಾಡ್ತಿರಲ್ರು, ನಿಮಗೆ ಆತರನ್ನು ಕಂಟ್ರೋಲ್ ಮಾಡಕ್ಕಾಗಲ್ಲ. ಸದ್ಯ ಕಾರಲ್ಲಿ ಬಂದ್ವಿ, ಇಲ್ಲಾಂದ್ರೆ ಇನ್ನೂ ಲೇಟ್ ಆಗ್ತಿತ್ತು. ಅಯ್ಯಯ್ಯೋ, ಏನ್ ಹುಡುಕ್ತಿದ್ಯಾ? ಕೀ ನಲ್ಲ ಹತ್ರ ಇದೆ ಕಣೆ. ಸರಿ, ನೀವು ಹೋಗಿ, ನಾನು ತಗೊಂಡ್ಬರ್ತೇನೆ. ಸರಿ, ಕೀ ಮೊದ್ಲೇ ಇಸ್ಕೋಬೇಕು ತಾನೆ. ಅವಸರ ಪಡ್ತಿರಲ್ರೋ, ಇದನ್ನ ಯೂನಿಯನ್ ಆಫೀಸಲ್ಲಿ ಹೋಗಿ ಮಾಡ್ಬೋದಾಗಿತ್ತಾನೆ. ಡ್ರೈನೇಜ್ ಸಗ ಆಫೀಸಲ್ಲಿ ಮಾಡಿದ್ರು, ಅದು ಕೊನೆಗೆ ಇಲ್ಲೇ ತಾನೆ ಬರೋದು. ಸಗ ಈ ಮೀಸೆ ಅವನೇ. ಹೇಯ್, ಯಾರ ನೀವು? ಹೋಗ್ರ ನೀವು.
ಹೋಗಿ ಟೀ ಅಂಗಡಿಗೆ ಹೋಗಿ ಟೀ ಕುಡೀರ, ಏನಾದ್ರು ಕಿಮಿ ಕಿಮಿಕ್ ಅಂದ್ರೆ ನನ್ನ ಮಕ್ಕಳ ಎತ್ತೆ ಬಿಡ್ತೀನಿ. ನಾಳೆ ಬೆಳಿಗ್ಗೆ ಹೆಣ ಡ್ರೈನೇಜ್ ಅಲ್ಲಿ ಇರ್ತದೆ, ಬಂದು ಎತ್ಕೊಂಡೋಗಿ ಹೋಗ್ರೋ ಅಂದ್ರೆ. ಏ, ಅವ್ರು ಹೇಳ್ದಂಗೆ ಕೇಳಿ, ಅವ್ರಿಗೆ ನಾನು ಬೇಕಾಗಿರೋ. ಹೋಗ್ತೀರಾ ಇಲ್ವೋ? ಹೋಗಿ ಸಗ, ನಾನು ನೋಡ್ಕೋತೀನಿ, ನೀವು ಹೋಗಿ. ಹಾಕ್ರ ಅವನ್ಗೆ. ಏನು ನಡೀತಾ ಇದೆ ಇಲ್ಲಿ? ಪರಿಸ್ಥಿತಿ ತುಂಬಾ ಕೆಡದಾಗಿದೆ, ಮೊದಲು ಈ ಜಾಗ ಖಾಲಿ ಮಾಡಬೇಕು. ನಡಿ, ಡ್ರೈವರ್ ಗಾಡಿ ತೆಗಿ. ತಪ್ಪನ್ನು ಮಾಡದಿರೋನ್ಗೆ ಜಗಳ ಮಾಡಿ ಹೊಡೆದಿದ್ದೀರಾ? ಏಯ್, ನೀವೆಲ್ಲ ಓದಿರೋರು ತಾನೆ? ಛತ್ರಿಯಿಂದ ಇಟ್ಕೊಂಡು ಚುಚ್ಚಿದ್ದೀರಾ? ಪಾಪ, ಅವರೆಲ್ಲ ಓದೋ ಕಾಲೇಜ್ ಸ್ಟೂಡೆಂಟ್ಸ್. ಕಾಲೇಜ್ ಸ್ಟೂಡೆಂಟ್ಸ್? ಅವರೆಲ್ಲ ರೌಡಿಗಳು ಸರ್. ಅವರು ನಿನ್ನ ಹಾಗೆ ಹೇಳ್ತಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ ನೋಡು, 10 ಜನ ಸೇರ್ಕೊಂಡು ಒಟ್ಟಿಗೆ ಅಟ್ಯಾಕ್ ಮಾಡಿದ್ದೀರಾ, ಅದು ಕೂಡ ತಮಟೆ ಹೊಡ್ಕೊಂಡು ಹೋಗಿದ್ದೀರಾ, ಏನ್ ಜಾತ್ರೆ ಮಾಡ್ತಿದ್ದೀರಾ? ಸರ್, ನಾವೇನು ಸುಮ್ನೆ. ಇಲ್ಲಿ ನೋಡಿ, FIR ಹಾಕೋದಕ್ಕೆ ಮುಂಚೆ ನೀವು ಹೇಳೋದನ್ನ ನಾನು ಕೇಳಲೇಬೇಕು. ಎಲ್ಲ ನಮ್ಮ ಮನೆ ಬರ, ನಾನು ತಾಳ್ಮೆಯಿಂದಿದ್ದೀನಿ, ತಲೆ ಕೆಡಿಸ್ಬೇಡ. ಮಾಡಿದ್ಯಾ ಮಾಡಿಲ್ವಾ ಅಷ್ಟು ಹೇಳು, ಮಿಕ್ಕಿದ್ ನಾವು ನೋಡ್ಕೊಳ್ತೀವಿ. ಸುಳ್ಳ ನಿಜನ ಅಂತ ಕಂಡು ಹಿಡಿಯೋದಕ್ಕೆ ಹೈ ವಿಟ್ನೆಸ್ ಇದೆ. ಸರಿ, ನಾವು ಮಾಡಿಲ್ಲ ಅಂತ ಹೇಳಿದ್ರು ನೀವು ಅದನ್ನ ಬರೆಯೋದಿಲ್ಲ, ಯಾಕಂದ್ರೆ ಏನ್ ಬರೀಬೇಕು ಅಂತ ನಿಮ್ಗೆ ದೊಡ್ಡವ್ರು ಹೇಳಿರ್ತಾರಲ್ಲ, ನೀವು ಹಾಗೆ ಬರೀರಿ. ಏಯ್, ಬೀದಿ ನಡ್ಕ ಮಾಡೋದೆಲ್ಲ ಇದೆ ಕತೆ, ನಾನು ನನ್ನ ಕೆಲಸ ಮಾಡ್ತೀನಷ್ಟೇ.
ನಿಮ್ ಯೂನಿಯನ್ ಲಾಯರ್ ಕರೆದ್ಬಿಟ್ಟು ಜಾಮೀನ್ ಕೊಡೋದಕ್ಕೆ ಹೇಳು. ನಾಳೆ ನಾಡಿದ್ದು ಕೋರ್ಟ್ ಲೀವ್ ಇರುತ್ತೆ, ಒಳಗೆ ಕೊಳಿಬೇಕಾಗುತ್ತೆ. ಸರಿ ಇರ್ಲಿ, ಎಲ್ಲಾರನೂ ಒಂದೇ ಸಲಕ್ಕೆ ಹಾಕಿ ಹೆಣ್ಣು ಅಂತ ಏನ್ ಮಾಡ್ಬೇಡಿ.